ಹಠ ಅನ್ನೋದರ ಒಂದರ್ಥ ನಾವೀಗಾಗಲೇ ನೋಡಿರೋ ಹಾಗೆ ಒಂದರ್ಥ ಛಲ ಅಂತ ಶರೀರವನ್ನು ಪುನರ್ರೂಪಿಸೋದಕ್ಕೆ ಒಂದು ಇಡೀ ವ್ಯವಸ್ಥೆಯನ್ನು ಬಹಳ ಮೂಲಭೂತವಾದ ರೀತಿಯಲ್ಲಿ ವ್ಯವಸ್ಥೆಗೊಳಿಸೋಕ್ಕೆ ಒಂದು ಮಟ್ಟದ ಅಟಲತೆ ಛಲ ಬೇಕಾಗತ್ತೆ ಇದು ಇದು ದೇವ್ರೂ ಕೂಡ ಅಲ್ಲ ಯಾಕೆ ಅಂದರೆ ಅವನು ಭಾನುವಾರ ರಜಾ ತಗೊಂಡಂತೆ ಅಲ್ವಾ ಶಿವ ತಗೊಳ್ಳಿಲ್ಲ ಆದರೆ ನಿಮ್ಮ ಕಡೆ ದೇವರು ಭಾನುವಾರ ಬಿಡುವು ತಗೊಂಡ ಅದರಿಂದ ಅವನು ಹಠಯೋಗಿ ಅಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಹಠಯೋಗಿಗೆ ಒಂದು ಛಲ ಇರುತ್ತೆ ಅವನಿಗೆ ಭಾನುವಾರ ಸೋಮವಾರ ಎಲ್ಲ ಇಲ್ಲ ಅವನು ನಿರಂತರವಾಗಿ ತೊಡಗೇ ಇರ್ತಾನೆ ಯಾಕೆಂದರೆ ನೀವು ಅದನ್ನು ಮಾಡಲಿಲ್ಲ ಅಂದರೆ ಈಗಾಗಲೇ ವಯಸ್ಸಿಗೆ ಬಂದಿರೋ ಶರೀರನ ಪುನರ್ರಚನೆ ಮಾಡೋಕ್ಕಾಗಲ್ಲ ಶರೀರನ ಪುನರ್ರಚನೆ ಮಾಡೋದು ಅಂದರೆ ಮೊದಲ ಸಲ ನಿಮ್ಮ ಶರೀರ ರಚನೆಯಾಗಿದ್ದು ಹೆಚ್ಚಾಗಿ ನಿಮ್ಮ ವಂಶಾವಳಿಯಿಂದ ಬಂದ ಮಾಹಿತಿಯಿಂದ ಅವರ ಶರೀರ ಹೊಂದಿದ್ದ ನೆನಪುಗಳಿಂದ ಯಾವುದು ಒಂದಾಗಿತ್ತೋ ಅಂಥ ಎರಡು ಒಟ್ಟಿಗೆ ಬಂದು ಇನ್ನೂ ಹೆಚ್ಚು ಸಂಕೀರ್ಣವಾದ ನೆನಪಿನ ವ್ಯವಸ್ಥೆ ರಚನೆಯಾಗುತ್ತೆ ಪ್ರತಿ ಬಾರಿ ಒಂದು ಮಗು ಹುಟ್ಟಿದಾಗ ಅದರಿಂದ ಶರೀರದ ಆಕಾರ ನಿಮ್ಮ ಪ್ರಕೃತಿ ನಿಮ್ಮ ವ್ಯವಸ್ಥೆ ಯಾವ ಥರ ಇದೆ ಎಲ್ಲನೂ ಹೆಚ್ಚಾಗಿ ರೂಪುಗೊಂಡಿರೋದು ಈ ನೆನಪಿನಿಂದ ಈಗ ನೀವೊಂದು ನಿರ್ದಿಷ್ಟವಾದ ರೀತಿಯಲ್ಲಿದ್ದರೆ ಇದನ್ನು ಮಾಡಲಿಕ್ಕೆ ಮಾರ್ಗಗಳಿವೆ ಯಾರಾದರೂ ಹಣ ಹೂಡೋದಕ್ಕೆ ಸಿದ್ಧವಾಗಿದ್ದರೆ ನಾವು ದೀರ್ಘಕಾಲದ ಪ್ರಯೋಗಗಳನ್ನು ಮಾಡಿ ತೋರಿಸ್ಬೋದು ಈಗ ನೀವು ಹಿಂದೆ ಹೋಗಿ ಐದು ತಲೆಮಾರುಗಳು ಅಂತ ಇಟ್ಕೊಳ್ಳಿ ನನ್ನ ಮುತ್ತಾತನ ತಾತ ಒಬ್ಬ ಮಹಾನ್ ವ್ಯಕ್ತಿ ಬಹಳ ಬುದ್ಧಿವಂತರಾಗಿದ್ರು ದೈಹಿಕವಾಗಿ ತುಂಬ ಗಟ್ಟಿಮುಟ್ಟಾಗಿದ್ರು ತುಂಬ ವಿಷಯಗಳಲ್ಲಿ ಸಮರ್ಥರಾಗಿದ್ದರು ನಂಗೆ ಅವ್ರ ಥರ ಆಗಬೇಕು ನಾವು ಒಂದು ರೀತಿ ಯೋಗವನ್ನು ಮಾಡಿ ನಿಮ್ಮ ವ್ಯವಸ್ಥೆಯಲ್ಲಿ ನೆನಪಿನ ಆ ಭಾಗವನ್ನು ಆಯ್ದು ಜಾಗೃತಗೊಳಿಸಲಿಕ್ಕೆ ಸಾಧ್ಯವಿದೆ ಒಂದು ವೇಳೆ ನಿಮ್ಮ ತಂದೆ ದುರ್ಬಲ ವ್ಯಕ್ತಿಯಾಗಿದ್ದರು ನಿಮ್ಗೆ ಅವ್ರ ಥರ ಇಷ್ಟ ಇಲ್ಲ ನಿಮಗೆ ನಿಮ್ಮ ಮುತ್ತಾತನ ತಾತಂತರ ಆಗಬೇಕು ಕೆಲವು ಥರದ ಯೋಗಗಳಿವೆ ಆ ನೆನಪುಗಳನ್ನು ಗುರುತಿಸಿ ಅವನ್ನ ಗರಿಷ್ಠ ಮಟ್ಟಕ್ಕೆ ಸಕ್ರಿಯಗೊಳಿಸೋದಿಕ್ಕೆ ಅದ್ರ ಜೊತೆ ಬೇರೆಯವೂ ಸಕ್ರಿಯವಾಗತ್ವೆ ಆದರೆ ಅದು ಪ್ರಬಲವಾಗಿರುತ್ತೆ ಅದರಿಂದ ಯೋಗ ವಿಜ್ಞಾನ ಇದನ್ನ ಹೀಗೆ ನೋಡ್ತು ಅಥವಾ ಇನ್ನೊಂದು ರೀತಿ ಏನು ಅಂದರೆ ಸಾಮಾನ್ಯವಾಗಿ ಯೋಗದ ವ್ಯವಸ್ಥೆ ಇದನ್ನು ಅನುಸರಿಸುತ್ತೆ ಸಪ್ತ ಋಷಿಗಳು ಆದಿಯೋಗಿಯ ಮುಂದೆ ಕೂತ್ಕೊಂಡಾಗ ಅವರ ಏಕೈಕ ಮಹತ್ವಾಕಾಂಕ್ಷೆ ಅಂದರೆ ಅವ್ರಿಗೆ ಅವಂತರ ಆಗಬೇಕಿತ್ತು ಅವರಿಗೆ ತಂದೆ ತಾತಂದರ ಬಗ್ಗೆ ಆಸಕ್ತಿ ಇರಲಿಲ್ಲ ಅದಕ್ಕೆ ಅವನು ಹೇಳ್ದ ಅಳಿಸಿಬಿಡೋಣ ಬೇರೆ ಎಲ್ಲ ನೆನಪುಗಳನ್ನ ನೀವು ಇದ್ರ ಮೇಲೆ ಕೆಲಸ ಮಾಡಿ ಹಾಗಾಗಿ ಇವತ್ತು ಕೂಡ ಸನ್ಯಾಸ ತಗೊಳ್ಳೋರು ತಗೊಳ್ಳೋ ಮೊದಲನೇ ಹೆಜ್ಜೆ ಏನು ಅಂದರೆ ಕೆಲವು ಪ್ರಕ್ರಿಯೆಗಳಿವೆ ಬೇರೆಡೆಯಿಂದ ಬರುವ ನಿಮ್ಮ ಅನುವಂಶಿಕ ನೆನಪಿನಿಂದ ದೂರ ಇರೋದಕ್ಕೆ ಯಾಕೆ ಅಂದರೆ ಸ್ವಲ್ಪ ಅಂತರ ಇದ್ದಕ್ಕಿದ್ದಂತೆ ನಿಮಗೆ ಬೇಕಾದ ಹಾಗೆ ಬಗ್ಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ನಿಮ್ಮ ವ್ಯವಸ್ಥೆನ ಆದರೆ ನೀವು ಅನುವಂಶಿಕ ನೆನಪನ್ನು ತೆಗೆದುಬಿಟ್ರೆ ನೀವೇನಾದರೂ ಆ ನೆನಪಿನಿಂದ ನಿಮ್ಮನ್ನು ನೀವು ಯಶಸ್ವಿಯಾಗಿ ದೂರ ಮಾಡಿಕೊಂಡ್ರೆ ನಿಮಗೆ ಬೇಕಾದ ಹಾಗೆ ನಿಮ್ಮನ್ನು ಪುನರ್ರಚನೆ ಮಾಡ್ಕೊಳ್ಳೋದ್ರಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ನೀವು ಅಗತ್ಯವಾದ ಸಾಧನೆ ಮಾಡಿರಬೇಕು ಇಲ್ಲ ಅಂದರೆ ನೆನಪೂ ಇಲ್ಲ ಪ್ರಜ್ಞೆಯೂ ಇಲ್ಲ ಹಾಗಾಗಿ ಇದು ಬೇಗ ಕುಸಿದು ಹೋಗುತ್ತೆ ಜನರು ಬೇಗ ಸತ್ತು ಹೋಗ್ಲೂಬಹುದು ಅದು ಸಾಧ್ಯ ಒಂದು ವೇಳೆ ಯಾರಾದರೂ ತಮ್ಮನ್ನು ಅನುವಂಶಿಕ ನೆನಪಿನಿಂದ ದೂರ ಮಾಡಿಕೊಂಡ್ರೆ ಮತ್ತು ತಮ್ಮ ವ್ಯವಸ್ಥೆಯನ್ನು ಪುನರ್ ನಿರ್ಮಿಸಲು ಅವಶ್ಯಕವಾದ ಸಾಧನೆಯನ್ನು ಮಾಡದಿದ್ದರೆ ಅಂಥವರ ವ್ಯವಸ್ಥೆ ಕುಸಿದು ಬೀಳಬಹುದು ಸ್ವಲ್ಪ ಸಮಯದೊಳಗೆ ಯಾಕೆ ಅಂದರೆ ಆನುವಂಶಿಕ ಪದಾರ್ಥದಲ್ಲಿರೋ ನೆನಪುಗಳೇ ದೇಹವನ್ನು ಸಂಘಟಿತವಾಗಿ ಹಿಡಿದಿಟ್ಟಿರೋದು ಯಾಕೆ ಒಬ್ಬ ವ್ಯಕ್ತಿಯ ದೇಹ ಇನ್ನೊಬ್ಬರದಕ್ಕಿಂತ ಸಹಜವಾಗೇ ಹೆಚ್ಚು ಸಂಘಟಿತವಾಗಿರುತ್ತೆ ಅಂದರೆ ಮೂಲಭೂತವಾಗಿ ಅವರು ಹೊಂದಿರೋ ನೆನಪಿನ ಪ್ರಕಾರದಿಂದ ಅದರಿಂದ ಹಠಯೋಗದಲ್ಲಿ ನಾವು ಅದನ್ನು ಪ್ರಯತ್ನಿಸ್ತಿಲ್ಲ ಕನಿಷ್ಠ ಪಕ್ಷ ಈ ಹಂತದಲ್ಲಿ ನಾವು ಅನುವಂಶಿಕ ನೆನಪನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ನಾವು ನಮ್ಮಲ್ಲಿರೋ ಅತ್ಯುತ್ತಮವಾದದ್ದನ್ನು ತಗೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದೀವಿ ಎಲ್ಲ ತರಹದ ಜನರು ಇರಬಹುದು ನೀವು ಹಿಂದಿನ ಇಪ್ಪತ್ತೈದು ತಲೆಮಾರುಗಳನ್ನು ನೋಡ್ತೀರಾ ಅನ್ನೋಣ ವಂಶವೃಕ್ಷವನ್ನು ನೀವು ನೋಡಿದರೆ ನಿಮ್ಮ ಹಿಂದಿನ ಒಂದು ಪೀಳಿಗೆಯನ್ನು ನೋಡಿದರೆ ಅಲ್ಲಿ ನಿಮಗೆ ಆಸಕ್ತಿ ಇರೋದು ಬರೀ ಇಬ್ಬರ ಮೇಲೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಆದರೆ ಸ್ವಲ್ಪ ಹಿಂದೆ ನೋಡಿದರೆ ನೂರ ಐವತ್ತು ಜನ ಇದ್ದರೆ ನಿಮ್ಮ ನೆನಪಿಗೆ ಅಂಶದಾನ ಮಾಡಿರೋರು ಈಗ ಈ ಎಲ್ಲ ಜನರು ನಮಗೆ ಗೊತ್ತಿಲ್ಲ ಅವ್ರು ಎಂಥವ್ರು ಅಂತ ಕೆಲವರು ಬಹಳ ಗಟ್ಟಿಮುಟ್ಟಾಗಿದ್ದಿರಬಹುದು ಕೆಲವರು ದುರ್ಬಲರು ಕೆಲವರು ರೋಗಿಷ್ಟರು ಕೆಲವರು ಆರೋಗ್ಯವಂತರು ಕೆಲವರು ಬಹಳ ಏಕಾಗ್ರಚಿತರು ಇನ್ನು ಕೆಲವರು ಚಂಚಲ ಮನಸ್ಸಿನವರು ಎಲ್ಲಾ ತರದ ಜನರಿರಬಹುದು ಈ ವೃಕ್ಷದಲ್ಲಿ ನೀವ್ಯಾವ್ದರಿಂದ ತೆಗೆದುಕೊಳ್ತೀರಾ ಅನ್ನೋದು ಮುಖ್ಯವಾದ ವಿಷಯ ಅಥವಾ ಇವೆಲ್ಲದರಲ್ಲಿ ಉತ್ತಮವಾದದ್ದನ್ನ ಹೇಗೆ ತಗೊಳ್ತೀರಾ ಅನ್ನೋದು ಮುಖ್ಯವಾದ ವಿಷಯ ಹಠ ಅಂದರೆ ಹ ಅಂದರೆ ಸೂರ್ಯ ಠ ಅಂದರೆ ಚಂದ್ರ ನಮ್ಮ ಪೋಷಕರಿಂದ ನೇರವಾಗಿ ತೆಗೆದುಕೊಳ್ಳೋದಕ್ಕೆ ಮೂಲಭೂತವಾಗಿ ನಮ್ಮ ಪೋಷಕರು ಸೂರ್ಯ ಚಂದ್ರ ಮತ್ತು ಭೂಮಿ ಈ ಮೂರು ಈ ಭೂಮಿ ಗರ್ಭಾಶಯ ಸೂರ್ಯ ಚಂದ್ರ ಒಂದು ರೀತಿಯಲ್ಲಿ ಇದನ್ನು ಬಸರು ಇವೆ ಹಾಗೂ ಇದು ಹುಟ್ಟಿದೆ ಸೂರ್ಯ ಇಲ್ದಿದ್ರೆ ಯಾವುದೇ ಜೀವ ಇರಲ್ಲ ಚಂದ್ರ ಇಲ್ದಿದ್ರೆ ಜೀವ ಜಗತ್ತು ಈಗಿರೋ ಹಂಗೆ ಇರ್ತಾ ಇರಲಿಲ್ಲ ಪ್ರಾಯಶಃ ಇನ್ಯಾವುದೋ ರೀತಿಯಲ್ಲಿ ಇರ್ತಾ ಇತ್ತು ಹಾಗಾಗಿ ಈ ಮೂರು ಆಯಾಮಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅದರಿಂದ ಹಠದ ಒಂದು ಅಂಶ ನಮ್ಮ ವಂಶಾವಳಿಯನ್ನು ಪಕ್ಕಕ್ಕೆ ಇಡೋದು ನಮ್ಮಪ್ಪ ನಮ್ಮ ತಾತ ನಮ್ಮ ಇವನ್ನೆಲ್ಲ ಪಕ್ಕಕ್ಕೆ ಇಡೋದು ಯಾಕೆ ಅಂದರೆ ಅಂತಿಮವಾಗಿ ಅವ್ರ ವಂಶಾವಳಿಯೆಲ್ಲ ಸೂರ್ಯ ಮತ್ತು ಚಂದ್ರನ ಹೋಗಿ ಸೇರುತ್ತೆ ನಿಮಗೆ ನೇರವಾಗಿ ಅಲ್ಲಿಂದಲೇ ಸೆಳ್ಕೋಬೇಕು ಹಠಯೋಗ ಅಂದರೆ ಅದೇ ನೀವೆಂತಹ ಸಮತೋಲನ ತರ್ತೀರಾ ಅಂದರೆ ನಡುವಿನ ಆ ಎಲ್ಲ ಸಂವಹನೆಯನ್ನು ತೆಗೆದುಬಿಟ್ಟು ಜೀವ ಯಾವುದರಿಂದ ಮಾಡಲ್ಪಟ್ಟಿತ್ತೋ ಅದರಿಂದಾನೇ ನೇರವಾಗಿ ತಗೊಳ್ತೀರಾ ಮಾರ್ಗದಲ್ಲಿ ಬಹಳಷ್ಟು ವಿರೂಪಗೊಂಡಿದೆ ಲಕ್ಷಾಂತರ ತಲೆಮಾರುಗಳ ಮೂಲಕ ನಿಮಗದನ್ನು ತೆಗೆದುಹಾಕಿ ನೇರವಾಗಿ ನಿಮ್ಮ ತಂದೆ ತಾಯಿಗಳಿಂದ ತಗೊಳ್ಬೇಕು ಸೂರ್ಯ ನನ್ನ ತಂದೆಯಾಗಿ ಕಾಣಲಾಗುತ್ತೆ ಚಂದ್ರನನ್ನ ತಾಯಿಯಾಗಿ ಕಾಣಲಾಗುತ್ತೆ ನಾವು ಹಲವು ಬಾರಿ ನೋಡಿರೋ ಹಾಗೆ ನಮ್ಮ ತಾಯಂದ್ರಿಗೆ ನಮ್ಮ ತಾಯಿ ಆಗೋ ಅರ್ಹತೆ ಬಂದಿರೋದೆ ಅವರುಗಳು ಚಂದ್ರನ ಆವರ್ತನದ ಜೊತೆ ಹೊಂದಿಕೊಂಡಿರೋ ಕಾರಣದಿಂದ ಇಲ್ಲದಿದ್ರೆ ಅವರಿಗೆ ನಮ್ಮ ತಾಯಂದಿರಾಗಲು ಬೇಕಾಗೋ ಅರ್ಹತೆ ಇರ್ತಿರ್ಲಿಲ್ಲ ಅವರಿಗೆ ಮಕ್ಕಳನ್ನ ಹೆರಲಿಕ್ಕಾಗಿದ್ದು ಆ ಕಾರಣದಿಂದ ಮಾತ್ರ ಅದರಿಂದ ಮೂಲ ತಾಯಿ ಮತ್ತು ತಂದೆ ಜೊತೆ ನೇರವಾಗಿ ಸಂಬಂಧ ಕಲ್ಪಿಸ್ಕೋಬೇಕು ಮಧ್ಯದಲ್ಲಿ ಯೋಗದಲ್ಲಿ ನಾವು ಮಧ್ಯ ಬರೋದೆಲ್ಲ ಭ್ರಷ್ಟಾಚಾರ ಅಂತೀವಿ ಎಲ್ಲ ಮಿಶ್ರವಾಗಿರುತ್ತೆ ಅನುವಂಶಿಕತೆ ಮತ್ತು ಇತರ ನೆನಪುಗಳು ಎಲ್ಲ ಎಲ್ಲ ಥರದ ಸಂಕತಿಗಳು ನಡೆದಿರುತ್ತೆ ಕೆಲವು ಒಳ್ಳೆಯದು ಕೆಲವು ಕೆಟ್ಟದ್ದು ಎಲ್ಲ ರೀತಿಯ ಮಿಶ್ರಣ ನಮಗೆ ಅದರ ಮೇಲೆ ನಿಯಂತ್ರಣ ಇಲ್ಲ ಹಾಗಾಗಿ ಹಾ ಮತ್ತು ಠಾಗಳಿಂದ ನೇರವಾಗಿ ತೆಗೆದುಕೊಳ್ಬೇಕು ಅಂದರೆ ಸೂರ್ಯ ಮತ್ತು ಚಂದ್ರರಿಂದ ಅದರಿಂದ ಹಠಯೋಗದ ಮಾರ್ಗ ಅಂದರೆ ಕ್ರಮೇಣ ಸೂರ್ಯ ಹಾಗೂ ಚಂದ್ರನ ಜೊತೆ ಸಂಪರ್ಕ ಕಲ್ಪಿಸೋದು ಅದು ಬಿಟ್ಟು ನೀವು ನೀವು ಇದನ್ನು ಪರಿಚೀಲಿಸಬೇಕು ಎರಡೂವರೆ ವರ್ಷ ಅಭ್ಯಾಸ ಮಾಡಿದ ಮೇಲೆ ತುಂಬ ಜಾಸ್ತಿ ಅನಿಸತ್ತಾ ಪ್ರತಿದಿನ ಎರಡೂವರೆ ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ರೆ ಸುಮ್ಮನೆ ನೀವು ಈ ರೀತಿ ಕಣ್ಣುಗಳನ್ನು ಮುಚ್ಚಿದರೆ ನಿಮಗೆ ಗೊತ್ತಾಗಬೇಕು ಇವತ್ತು ಯಾವ ಪಕ್ಷ ತಿಥಿ ಅಂತ ಯಾಕೆಂದರೆ ಅದು ನಿಮ್ಮ ವ್ಯವಸ್ಥೆಯಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುತ್ತೆ ಒಬ್ಬ ಹಠಯೋಗಿ ಕಣ್ಣುಗಳನ್ನು ಮುಚ್ಚಿದರೆ ಚಂದ್ರ ಯಾವ ಹಂತದಲ್ಲಿ ಇದ್ದಾನೆ ಅಂತ ಹೇಳ್ತಾನೆ ಸೂರ್ಯನ ಬಗ್ಗೆ ತಿಳಿದುಕೊಳ್ಳೋ ಇತರೆ ಅಂಶಗಳು ಇವೆ ಅವು ಹೆಚ್ಚು ಜಟಿಲವಾಗಿವೆ ಆದರೆ ಕನಿಷ್ಠ ಪಕ್ಷ ಚಂದ್ರನ ಹಂತವನ್ನ ಸ್ವತಃ ತನ್ನೊಳಗೆ ತಿಳ್ಕೊಳ್ಳೋ ಥರ ಆಗಬೇಕು ಇದು ಜನರಲ್ಲಿ ಪೂರ್ತಿಯಾಗಿ ಕಾಣೆಯಾಗಿದೆ ಅದರ ಅರ್ಥ ನಾವು ನಮ್ಮ ಭೌತಿಕ ಅಭಿವ್ಯಕ್ತಿಯ ಮೂಲದ ಜೊತೆ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿದುಕೊಂಡಿದ್ದೀವಿ ಭೌತಿಕವಾದ್ದು ಮುಖ್ಯವಾಗೋದು ನೀವು ಜಗತ್ತಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಕೇವಲ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಈ ದೇಹವನ್ನು ಬಿಡಬೇಕು ಅಂದರೆ ಅದಕ್ಕೆ ಬೇರೆ ಮಾರ್ಗಗಳಿವೆ ಸುಮ್ಮನೆ ಹೀಗೆ ಮಾಡಿ ಅದನ್ನು ಮಾಡಬಹುದು ಆದರೆ ಅದನ್ನು ಆಶ್ರಮದಲ್ಲಿ ಮಾಡಬೇಡಿ ಆಯಿತಾ ಪ್ರಶ್ನೆ ಬರೀ ಸಾಕ್ಷಾತ್ಕಾರದ್ದಾಗಿದ್ದರೆ ಅದನ್ನು ಎಷ್ಟೋ ರೀತಿಯಲ್ಲಿ ಮಾಡಬಹುದು ನಿಮಗೆ ನಿಮ್ಮನ್ನು ಸಾಕ್ಷಾತ್ಕರಿಸಿಕೊಂಡು ಶಕ್ತಿಪೂರ್ಣವಾಗಿ ಬದುಕಬೇಕು ಅಂದರೆ ಹಠ ಒಂದು ಪ್ರಮುಖವಾದ ಅಂಶವಾಗುತ್ತೆ